ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಲ್ಲವೇ ಸೋನೋಗ್ರಫಿ ಎಂದು ಕರೆಯಲಾಗುವ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಕಂಪನಾಂಕ ಹೊಂದಿರುವ ಶಬ್ದದ ಅಲೆಗಳನ್ನು ಬಳಸಿ ದೇಹದ ಚಿತ್ರಣವನ್ನು ಸೆರೆಹಿಡಿಯಲಾಗುತ್ತದೆ. ಶಬ್ದದ ಅಲೆಗಳನ್ನು ಉಂಟುಮಾಡಲು ಮತ್ತು ದೇಹದೊಳಗೆ ಅವುಗಳನ್ನು ಕಳಿಸಲು ಟ್ರಾನ್ಸ್ಡ್ಯೂಸರ್ ಎಂಬ ಉಪಕರಣವನ್ನು ಇದರಲ್ಲಿ ಬಳಸಲಾಗುತ್ತದೆ. ಅಲ್ಟ್ರಾಸೌಂಡ್ನಲ್ಲಿ ಎರಡು ಬಗೆಗಳಿರುತ್ತವೆ, ಒಂದು ರಚನೆಯ ಚಿತ್ರಣ, ಮತ್ತೊಂದು ಕೆಲಸದ ಚಿತ್ರಣ. ರಚನೆಯ ಚಿತ್ರಣ ಬಗೆಯಲ್ಲಿ ದೇಹದ ಅಂಗವೊಂದರ ಭಾಗಗಳ ಚಿತ್ರವನ್ನು ಅಲ್ಟ್ರಾಸೌಂಡ್ ಮೂಲಕ ಸೆರೆಹಿಡಿಯಲಾಗುತ್ತದೆ. ಕೆಲಸದ ಚಿತ್ರಣ ಬಗೆಯಲ್ಲಿ ದೇಹದ ಅಂಗವೊಂದರ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಅರಿಯಲಾಗುತ್ತದೆ. ಉದಾಹರಣೆಗೆ, ರಕ್ತದ ಕಣಗಳ ಚಲನೆ ಮತ್ತು ವೇಗ, ಅಂಗವೊಂದರ ಮೆದುತನ ಇತ್ಯಾದಿ. ಅಂಗವೊಂದು ಸರಿಯಾಗಿ ಕೆಲಸ ಮಾಡುತ್ತದೆಯೋ ಇಲ್ಲವೋ ಎಂದು ಗುರುತಿಸಲು ಈ ಬಗೆಯ ಅಲ್ಟ್ರಾಸೌಂಡ್ ವೈದ್ಯರಿಗೆ ಸಹಾಯ ಮಾಡುತ್ತದೆ. ಅಲ್ಟ್ರಾಸೌಂಡ್ ಅನ್ನು ಕೆಲವು ಸಲ ಚಿಕಿತ್ಸೆ ನೀಡಲು ಕೂಡ ಬಳಸಲಾಗುತ್ತದೆ. ಉದಾಹರಣೆಗೆ, ಅಲ್ಟ್ರಾಸೌಂಡಿನ ಅಲೆಗಳನ್ನು ಬಳಸಿ ಅಂಗವೊಂದರಲ್ಲಿ ಮಾರ್ಪಾಡು ಮಾಡಬಹುದು. ಅಲ್ಟ್ರಾಸೌಂಡ್ನಿಂದ ರಕ್ತದ ಗಟ್ಟಿತನವನ್ನು ಕಡಿಮೆಗೊಳಿಸಿ ರಕ್ತದ ಮೂಲಕ ಮದ್ದು ಸಾಗಿಸಲು ಸುಲಭವಾಗುವಂತೆ ಮಾಡಬಹುದು. ಅಲ್ಟ್ರಾಸೌಂಡ್ ಬಳಸಿ ದೇಹವನ್ನು ಕುಯ್ಯದೆ ಹುಣ್ಣೊಂದನ್ನು ಅಳಿಸಿ ಹಾಕಬಹುದು. ಹೀಗೆ ಹಲವು ಉಪಯೋಗ, ಹೆಚ್ಚು ಸುರಕ್ಷಿತ ಮತ್ತು ಕಡಿಮೆ ಬೆಲೆ ಹೊಂದಿರುವುದರಿಂದ ಅಲ್ಟ್ರಾಸೌಂಡಿನ ಬಳಕೆ ಹೆಚ್ಚುತ್ತಿದೆ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಈ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.